ನಮಸ್ಕಾರ, ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ರಾಜ್ಯ ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಬಿಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರುಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ಮಾಜಿ ಶಾಸಕರು, ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ಧರಣಿ ನಡೆಸಿದರು. ರಾಜ್ಯದ ಬಿಜೆಪಿ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ಅಧ್ಯಕ್ಷ ರಾಮಕೃಷ್ಣ ಒತ್ತಾಯಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕಾರಣ ಮೊನ್ನೆ ಹುಬ್ಬಳ್ಳಿನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಸ್ವತಃ ಒಪ್ಕೊಂಡಿದ್ದಾರೆ. ಏನು 17 ಜನ ಅನರ್ಹ ಶಾಸಕರುಗಳಿದ್ದಾರೆ, ಅವರು ನಮ್ಮ ಅಣತಿಯಂತೆ ರಾಜೀನಾಮೆ ಕೊಟ್ಟು ನಾನು ಇವತ್ತು ಮುಖ್ಯಮಂತ್ರಿಯಾಗಿದ್ದೀವಿ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ, ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದು ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು. ಅವರು ಮಹಾರಾಷ್ಟ್ರದಲ್ಲಿ ಅವರಿಗೆ ರಕ್ಷಣೆ ಕೊಟ್ಟು 2 ತಿಂಗಳು 3 ತಿಂಗಳು ಸಹ ಕ್ಷೇತ್ರಕ್ಕೆ ಮುಖ ತೋರಿಸ್ದಲೆ, ಹೆಂಡತಿ ಮಕ್ಕಳು ಮುಖ ನೋಡ್ದಲೆ ಇವತ್ತು ನಮಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಹಿತ ನಾವು ಕಾಪಾಡಬೇಕಾಗ್ತದೆ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ಮಾತನಾಡಿ, ಕೇಂದ್ರ ರಾಜ್ಯ ಸರ್ಕಾರದ ಆಡಳಿತದಿಂದ ಜನತೆ ಬೇಸತ್ತು ಹೋಗಿದ್ದು ಇಂತಹ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡಿಕೊಂಡರು. ಕೆಲವು ದಿನಗಳ ಹಿಂದೆ ರಾಜ್ಯದ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಒಂದು ಬಿಜೆಪಿಯ ಸಮಾವೇಶದಲ್ಲಿ ಬಹಿರಂಗವಾಗಿಯೇ 17 ಜನ ಅನರ್ಹ ಶಾಸಕರ ಪರವಾಗಿ ಮಾತನಾಡಿದ್ದಾರೆ. ಅವರ ರಾಜೀನಾಮೆ ನಾವು ಹೇಳಿದ ನಂತರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆಯೇ ಕೇಂದ್ರದ ಗೃಹ ಸಚಿವರು ಹಾಗೂ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ರಾಜೀನಾಮೆಯ ಕಾರ್ಯ ನಡೆದಿದೆ ಅಂತ ಹೇಳ್ಬಿಟ್ಟು ಅವರು ಬಹಿರಂಗ ಹೇಳಿ ನಂತರ ಒಂದು ಮಾಧ್ಯಮಗಳಲ್ಲಿ ಆ ಏನು ಹೇಳಿಕೆ ಇದೆ ಒಂದೇ ಹೇಳಿಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಅವರು. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ರಾಜ್ಯದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಇಂತಹ ಒಂದು ಭ್ರಷ್ಟ ಸರ್ಕಾರ ಹಾಗೂ ಭ್ರಷ್ಟ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇರಬಾರ್ದು. ನೆರೆ ಸಂತ್ರಸ್ತರಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಕೊಡದೆ ಈ ರೀತಿಯ ಭ್ರಷ್ಟ ರೀತಿಯ ಸರ್ಕಾರದಲ್ಲಿ ಅವರು ತೊಡಕೊಂಡಿದ್ದಾರೆ. ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಯವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಈ ಕೂಡಲೇ ನಮ್ಮ ಯಡಿಯೂರಪ್ಪನವರಿಗೆ, ಮುಖ್ಯಮಂತ್ರಿಯವರಿಗೆ ವಜಾ ಮಾಡಬೇಕು, ಜೊತೆಗೆ ಗೃಹ ಸಚಿವರು ಕೂಡ ವಜಾ ಮಾಡಬೇಕು. ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಮುಖಂಡರುಗಳಾದ ರೂಪಶ್ರೀ ಶೆಟ್ಟಳಯ್ಯ, ಶಿವಮೂರ್ತಿ, ವಾಲೇಚಂದ್ರು, ನಾರಾಯಣ ಮೂರ್ತಿ, ಅಟೋರಾಜು, ಗೀತಮ್ಮ, ಮೆಹಬೂಬ್ ಪಾಷಾ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಸದ್ಯದಲ್ಲಿಯೇ ಮಧ್ಯಂತರ ಚುನಾವಣೆ ಬರುವ ಮುನ್ಸೂಚನೆ ಕಾಣಬರುತ್ತಿದೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಗುಬ್ಬಿಯಲ್ಲಿ ತಿಳಿಸಿದರು. ರಾಜ್ಯ ರಾಜಕಾರಣದಲ್ಲಿ ಮಧ್ಯಂತರ ಚುನಾವಣೆ ಬರುವ ಮುನ್ಸೂಚನೆ ಕಾಣುತ್ತಿದೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಗುಬ್ಬಿ ಪಟ್ಟಣದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನಾಯಕ ಸಮುದಾಯಕ್ಕೆ 7.5% ಮೀಸಲಾತಿ ನೀಡದೆ ಹೋದರೆ ಯಾವುದೇ ಸರ್ಕಾರ ವಿರುದ್ಧ ಹೋರಾಟ ಮಾಡುವುದು ಖಚಿತ. ಮುಂದೆ ಬರುವ ಚುನಾವಣೆಯಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಸಮುದಾಯವೇ ಬಹಳ ಮುಖ್ಯ ಎಂದು ಯಾವ ಪಕ್ಷಗಳು ಮರೆಯಬಾರದು ಎಂದರು. ಅನರ್ಹ ಶಾಸಕರ ಪರವಾಗಿ ನಾನು ಇದ್ದು 17 ಜನರು ರಾಜೀನಾಮೆ ನೀಡಿದ ಫಲವೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು. ಹಾಗಾಗಿ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಹೋಗಬೇಕು. ಸುಪ್ರೀಂ ಕೋರ್ಟ್ ನೀಡುವ ಆದೇಶದ ಮೇಲೆ ಮುಂದಿನ ಚುನಾವಣೆಗಳು ನಡೆಯುತ್ತದೆ. 100 ದಿನಗಳ ಅಧಿಕಾರ ಮಾಡಿರುವ ಬಿಜೆಪಿ ಸರ್ಕಾರ ಉತ್ತರ ಕರ್ನಾಟಕದ ಪ್ರವಾಹದಲ್ಲಿ ಹಿಡಿದಿದೆ. ಇದರ ಬಗ್ಗೆ ಜನರಿಗೆ ಬೇಸರವಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕೆಂದರು. ಯಾವುದೇ ಒಂದು ಸರ್ಕಾರ, ಒಬ್ಬ ಅಧಿಕಾರಿ, ಒಬ್ಬ ಕಡಿಮೆ ಅವಧಿಯಲ್ಲಿ ಅವರು ಹೇಗೆ ಏನು ಅಂತ ಹೇಳಿ ತುಲನೆ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಅಧ್ಯಕ್ಷತೆಯನ್ನು ವಹಿಸಿರುವಂತ ಭಾವನೆ ಎಲ್ಲಾ ಜನರಲ್ಲೂ ಬಂದಿದೆ. ಈ ಕ್ಷೇತ್ರದ ಕಷ್ಟದಲ್ಲಿದಾರಲ್ಲ, ಪ್ರವಾಹ ಜನಪ್ರಿಯ ಅವರು ಜನಾನುರಾಗಿ ಬಹಳ ಶಾಸಕರಾದಂತ ಹಾಗೂ ಮಾಜಿ ಸಚಿವರಾದಂತ ಸ್ವಲ್ಪ ಶ್ರೀನಿವಾಸ್ ಅವರ
ಅಸಮಾಧಾನ ಇರತಕ್ಕಂಥದ್ದು ಈ ಅದ್ರ ಜೊತೆನಲ್ಲಿ ಇವರು ಇವೆಲ್ಲ ಮಾಡಿದ ಹಿನ್ನೆಲೆಯಲ್ಲಿ ಲಭ್ಯತೆ ಕಡಿಮೆ ಇದೆ. ಅದರಿಂದ ಹೆಚ್ಚು ಖಾಸಗಿ ಬಸ್ಗಳ ನಿಷೇಧಕ್ಕೆ ಆಗ್ರಹಿಸಿ ಕೊರಟಗೆರೆಯಿಂದ ತುಮಕೂರುವರೆಗೆ ವಿವಿಧ ಸಂಘಟನೆಗಳ ಮುಖಂಡರು ಪಾದಯಾತ್ರೆ ನಡೆಸಿದರು. ಕಳೆದ 6 ದಿನಗಳ ಹಿಂದೆ ತುಮಕೂರು ಕೊರಟಗೆರೆ ಮಾರ್ಗ ಮಧ್ಯೆ ಬಸ್ ಅಪಘಾತಗೀಡಾಗಿ 5 ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮೂಲಕ ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಇಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ತುಮಕೂರು ನಗರದಿಂದ ಪಾವಗಡದವರೆಗೂ ಸಂಪರ್ಕ ಸಾಧಿಸುವ ರಾಜ್ಯದ ಹೆದ್ದಾರಿ ಇದಾಗಿದ್ದು ಖಾಸಗಿ ಬಸ್ಗಳ ಅತಿಯಾದ ವೇಗದ ಚಾಲನೆ, ಚಾಲಕ ನಿರ್ವಾಹಕರ ನಿರ್ಲಕ್ಷ್ಯ, ಓವರ್ಲೋಡ್, ಪ್ರತಿ 3 ನಿಮಿಷಕ್ಕೊಮ್ಮೆ ಹೊರಡುವಂತೆ ಬಸ್ಗಳ ರೂಟ್ ಮ್ಯಾಪ್ ಅನ್ನು ಆರ್ಟಿಒ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಬಸ್ ಸಂಚಾರ ವ್ಯವಸ್ಥೆ ರೂಪಿಸಿದ್ದು ಅಪಘಾತಗಳು ಹೆಚ್ಚಾಗಲು ಕಾರಣವಾಗಿದೆ ಎಂದು ಸಂಘಟನಾಕಾರರು ದೂರಿದರು. ಸಂಪೂರ್ಣ ಖಾಸಗಿ ಬಸ್ಗಳನ್ನು ನಿಷೇಧಿಸಬೇಕು. ಪ್ರತಿನಿತ್ಯ ತುಮಕೂರಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ತೀವ್ರ ತರದ ತೊಂದರೆಯಾಗುತ್ತಿದ್ದು ಶೀಘ್ರವೇ ಸರ್ಕಾರಿ ಬಸ್ಗಳು ಸಂಚಾರ ಆರಂಭಿಸಬೇಕು. ತುಮಕೂರಿನಿಂದ ಪಾವಗಡ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳ ಸೇವೆಯನ್ನು ಹೆಚ್ಚಿಸಬೇಕು. ಕೊರಟಗೆರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ಸ್ಥಾಪಿಸಬೇಕು. ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಬೇಡಿಕೆ ಮುಂದಿಟ್ಟಿರುವುದಾಗಿ ಈ ಅಂಶಗಳಿಂದ ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಪ್ರತಿಭಟನಾಕಾರರು ತಿಳಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಯಾಜ್ ಅಹಮದ್, ನಾಗರಾಜು, ಯುವ ಕವಿ ಸಾಮಾಜಿಕ ಚಿಂತಕ ಚೇತನ್ ದಾಸರಹಳ್ಳಿ, ಜಯ ಕರ್ನಾಟಕ ಮಂಜುನಾಥ್, ಪ್ರದೀಪ್ ಜಿ, ಯದುನಂದನ್, ಕೊಳಲ ಚಾಂದ್ ಪಾಶ್ ಇತರರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು ಜಂಟಿಯಾಗಿ ಕೊರಟಗೆರೆಯಲ್ಲಿ ಖಾಸಗಿ ಬಸ್ ಮಾಲೀಕರುಗಳ ಸಭೆ ನಡೆಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ 33ನೇ ಶರಣ ಮೇಳದ ಪ್ರಚಾರ ಕಾರ್ಯಕ್ರಮಕ್ಕೆ ಕೂಡಲ ಸಂಗಮ ಮಾತೆ ಗಂಗಾದೇವಿ ಚಾಲನೆ ನೀಡಿದರು. ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ ಅಸೂಯೆ ರಹಿತವಾದ ಸಮಾನತೆಯ, ಸ್ವತಂತ್ರ ವಿಚಾರವಾದದ ಅನುಭಾವದ ತಳಹದಿಯ ಮೇಲೆ ಸಮಾಜವನ್ನು ನಿರ್ಮಿಸಿದರು ಎಂದು ಕೂಡಲ ಸಂಗಮದ ಬಸವ ಧರ್ಮದ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ತಿಳಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿನ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದ ಪ್ರಾರ್ಥನಾ ಮಂದಿರದಲ್ಲಿ ರಾತ್ರಿ ರಾಷ್ಟೀಯ ಬಸವದಳ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನ ಕಾರ್ಯಕ್ರಮ, 33ನೇ ಶರಣ ಮೇಳದ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ತನು ಮನ ಶುದ್ಧಿಯಾಗುವುದರಿಂದ ಸಭ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಶರಣರು ಸತ್ಯಶುದ್ಧ ಕಾಯಕದಿಂದ ಗಳಿಸಿ ದಾಸೋಹದ ಮೂಲಕ ಜೀವನ ನಡೆಸಲು ಮಾರ್ಗವನ್ನು ತೋರಿದರು. ಕಾಯಕದಿಂದ ಗಳಿಸಿದ ಧನವನ್ನು ದಾಸೋಹದ ಮೂಲಕ ಜಗತ್ತಿನ ಒಳಿತಿಗಾಗಿ ಸದ್ವಿನಿಯೋಗ ಮಾಡಬೇಕೆಂದರು. ಲಿಂಗಾಯತ ಧರ್ಮಕ್ಕೆ ಕೂಡಲ ಸಂಗಮವೇ ಧರ್ಮಕ್ಷೇತ್ರವಾಗಿದ್ದು ಜನವರಿ ಮಾಹೆಯಲ್ಲಿ ನಡೆಯಲಿರುವ ಶರಣ ಮೇಳವು ಕೇವಲ ಹಬ್ಬವಾಗದೆ ಸಮುದಾಯ ಪ್ರಾರ್ಥನೆಯ ತಾಣವಾಗಲಿದೆ. ಶ್ರೇಷ್ಠ ಮತ್ತು ಪರಿಪೂರ್ಣ ಧರ್ಮ ಸೃಷ್ಟಿಯ ಕಾರ್ಯದಲ್ಲಿ ಬಸವಾದಿ ಪ್ರಮತ್ತರ ಶ್ರಮವು ಮಹತ್ವಪೂರ್ಣವಾದದ್ದು ಎಂದರು. ಇಡೀ ಜಗತ್ತಿನಲ್ಲಿಯೇ, ಬರೀ ವಿಜಯಪುರದಲ್ಲ, ಬರೀ ನಮ್ಮ ಕರ್ನಾಟಕದಲ್ಲ, ಇಡೀ ಜಗತ್ತಿನಲ್ಲಿಯೇ ಎದೆ ಕಟ್ಕೊಂಡು ತಲೆ ಎತ್ಕೊಂಡು ನಮ್ಮ ಧರ್ಮ ಇಂಥ ಒಂದು ವೈಶಿಷ್ಟ್ಯ ಪೂರ್ಣವಾದ ಧರ್ಮ ಇದೆ, ನಾವಿಂಥ ದೇವರನ್ನ ಪೂಜಾ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಇದಕ್ಕೆ ಯಾರ ಕಾರಣರು? ಧರ್ಮಗುರು ಬಸವಣ್ಣನವರೇ ಕಾರಣ. ನಾವು ಲಿಂಗಾಯತ, ನಾವು ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ, ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನ ಪೂಜಾ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಯಾರು ತಿಳಿಸ್ಕೊಟ್ರು? ಗುರು ಬಸವಣ್ಣನವರು ತಿಳಿಸ್ಕೊಟ್ರು. ಅವರಿಗೆ ನಾವು ಕೃತಜ್ಞತೆಯನ್ನ, ಧನ್ಯವಾದವನ್ನ ಹೇಳುದು, ಅವರ ಜಯಂತಿಯನ್ನ ಆಚರಣೆ ಮಾಡುದು. ಇನ್ನು ಎರಡನೆಯದು, ಅವರು ಲಿಂಗೈಕ್ಯರಾಗಿದ್ದು, ಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ದು ಶ್ರಾವಣ ಶುದ್ಧ ಪಂಚಮಿ. ರಾಷ್ಟೀಯ ಬಸವದಳದ ಟೌನ್ ಅಧ್ಯಕ್ಷ ಬಿ ಪುಟ್ಟರಾಜಣ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಷ್ಟೀಯ ಬಸವದಳದ ಕಾರ್ಯದರ್ಶಿ ಬೇಕರಿ ಶಿವಣ್ಣ, ಬಸವದಳದ ಕಾರ್ಯಾಧ್ಯಕ್ಷ ಬಿ ಬಸವರಾಜೇಂದ್ರಪ್ಪ, ರಾಷ್ಟೀಯ ಬಸವದಳದ ಕೋಶಾಧ್ಯಕ್ಷ ಬಸವರತ್ನ ಮಾತಾಜಿ, ಮಹಿಳಾ ಸಂಘದ ಅಧ್ಯಕ್ಷೆ ಸರಿತಾ ಮುರಳಿಧರ್, ಉಪನ್ಯಾಸಕಿ ಲೀಲಾವತಿ ನಾಡಗೌಡ, ಬಸವದಳದ ಖಜಾಂಚಿ ಮಾ ಜಯದೇವ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಚೀಮಾ ಸುಧಾಕರ್, ಮಾಜಿ ಅಧ್ಯಕ್ಷ ಎಚ್ಎಸ್ ರುದ್ರೇಶ್ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. 2020 ಪಾಕೆಟ್ ಮತ್ತು ಗೋಡೆ ದಿನ ದರ್ಶಿಕೆಗಳನ್ನು ಬಿಡುಗಡೆ ಮಾಡಲಾಯಿತು. ಮಾತೆ ಗಂಗಾದೇವಿ ಮತ್ತು ಬಸವಣ್ಣನವರ ಪ್ರತಿಮೆಗಳ ಪಲ್ಲಕ್ಕಿ ಉತ್ಸವವು ಮಹಿಳೆಯರ ಪೂರ್ಣ ಕುಂಭ ಜನಪದ ಕಲಾ ತಂಡಗಳೊಂದಿಗೆ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಾತಾಜಿ ಅವರನ್ನು ಸನ್ಮಾನಿಸಿ ಗುರುವಂದನೆ ಸಲ್ಲಿಸಲಾಯಿತು. ಬಾಲಕಿ ಸಮೋದ್ಯತ ಹಾಡಿನ ವಚನವನ್ನು ಮೆಚ್ಚಿ ಗಂಗಾ ಮಾತಾಜಿ ಪ್ರಶಂಸಿಸಿದರು. ವಿಜಯಪುರ ಪಟ್ಟಣದಲ್ಲಿ ರಾಷ್ಟೀಯ ಬಸವ ದಳದ ವತಿಯಿಂದ ಹಮ್ಮಿಕೊಂಡಿದ್ದ ಮಾತೆ ಗಂಗಾದೇವಿ ಗುರುವ ಮದನ ಕಾರ್ಯಕ್ರಮದ ಅಂಗವಾಗಿ ಬಸವ ಪ್ರತಿಮೆ, ಮಾತೆ ಗಂಗಾದೇವಿ ಅವರ ಪಲ್ಲಕ್ಕಿ ಉತ್ಸವವು ಪ್ರಮುಖ ಬೀದಿಗಳಲ್ಲಿ ಜನಪದ ಕಲಾತಂಡ ಮಹಿಳೆಯರ ಕುಂಭ ಕಳಸಗಳೊಂದಿಗೆ ಸಂಚರಿಸಿತು.
ಆಯಿತು. ಕೋಲಾರ ನಗರಸಭೆ ಚುನಾವಣೆ ಪ್ರಯುಕ್ತ 6ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಬಿಎಂ ಮುಬಾರಕ್ ಬಿರುಸಿನ ಪ್ರಚಾರ ನಡೆಸಿದರು. ಮುಂಬರುವ 12ರಂದು ನಡೆಯುವ ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ 6ನೇ ವಾರ್ಡಿನಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ವಾರ್ಡ್ನ ಜನತೆ ಪಕ್ಷಾತೀತವಾಗಿ ತನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆಂದು ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ 6ನೇ ವಾರ್ಡ್ನ ಅಭ್ಯರ್ಥಿಯಾಗಿ ಬಿಎಂ ಮುಬಾರಕ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ವಾರ್ಡ್ನಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿ, ತಾವು ಹಿಂದೆ ಅಧ್ಯಕ್ಷರಾಗಿ 30 ತಿಂಗಳುಗಳ ಕಾಲ ಯಶಸ್ಸಿನ ಆಡಳಿತವನ್ನು ನಡೆಸಿದ್ದು ತಮ್ಮ ಅಧಿಕಾರದ ಅವಧಿಯಲ್ಲಿ ಅಂದಿನ ಜಿಲ್ಲಾಧಿಕಾರಿ ಡಿಕೆ ರವಿರವರ ಸಹಕಾರದಿಂದ ಸುಂದರ ಕೋಲಾರ ನಗರ ನಿರ್ಮಾಣದತ್ತ ಚಿಂತನೆ ನಡೆಸಿ ಇಡೀ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡಿರುವ ಹೆಗ್ಗಳಿಕೆ ತಮ್ಮದಾಗಿದೆ ಎಂದರು. ಅದು ಅಲ್ಲದೆ ಕಸ ವಿಲೇವಾರಿ ಘಟಕ ಸ್ಥಾಪನೆ, ಮೂಲಭೂತ ಸೌಕರ್ಯ ಕಲ್ಪಿಸಲು ಹೆಚ್ಚಿಗೆ ಆದ್ಯತೆ ನೀಡುವ ಮೂಲಕ ಜನಮನ್ನಣೆ ಗಳಿಸಿದ್ದು ತಮಗೆ ಈಗ ವರದಾನವಾಗಲಿದೆ. ಅದಾದ ಮೇಲೆ ಪೌರ ಕಾರ್ಮಿಕರ ಬಗೆಗಿನ ಕಾಳಜಿ ವಹಿಸುವ ತಮ್ಮ ಮನೋಭಾವ ನಗರದ ಜನತೆಗೆ ತುಂಬಾ ಹಿಡಿಸಿದ್ದು ಜನ ತಮಗೆ ಈ ಬಾರಿ ಆಶೀರ್ವಾದ ಮಾಡಿ ಈ ಬಾರಿಯೂ ತಮಗೆ ಗೆಲುವಿನ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಇವರೆಲ್ಲ ಮತದಾರ ಆಶೀರ್ವಾದ ಪಡೆದು ತಾವು ಗೆದ್ದ ಮೇಲೆ ವಾರ್ಡ್ನ ಹಿತ ಕಾಪಾಡಿಕೊಂಡು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಕಾಳಜಿಯನ್ನು ವಹಿಸುವ ಮೂಲಕ ಮತದಾರ ಋಣ ತೀರಿಸಲು ಶ್ರಮಿಸುತ್ತೇನೆ ಎಂದರು. ನಮ್ಮ ಪ್ರಯಾರಿಟಿ ಪೌರಕಾರ್ಮಿಕರು, ಪೌರಕಾರ್ಮಿಕರು ನಗರಸಭೆಯ ಬೆನ್ನೆಲುಬು. ಪೌರಕಾರ್ಮಿಕರು ಅವರು ಇಲ್ಲ ಅಂತ ಹೇಳಿದ್ರೆ ನಗರಸಭೆ ಮಲಗಿಬಿಡ್ತದೆ. ಆ ಪೌರಕಾರ್ಮಿಕರ ಮನಸ್ಸನ್ನು ಫಸ್ಟು ಯಾರು ಆಡಳಿತ ಹಿಡಿತಾರೋ ಅವ್ರು ಗೆಲ್ಲಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೌರಕಾರ್ಮಿಕರಿಗೆ ಮೊಟ್ಟ ಮೊದಲಿಗೆ ಅವರ ಆದ್ಯತೆ ಕೊಟ್ಟು ಅವರಿಗೆ ಬೇಕಾದಂಥ ಸೌಕರ್ಯ ಎಲ್ಲವನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೌರಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕೊಡುವಂಥದ್ದು ಮೊಟ್ಟ ಮೊದಲಿಗೆ ನಗರಸಭೆಯಲ್ಲಿ ನನ್ನ ಅವಧಿಯಲ್ಲೇ ಮಾಡಿದ್ದು. ಯಾಕೆಂತ ಹೇಳಿದ್ರೆ ಪಾಪ ಅವರು ಬೆಳಗ್ಗೆ 6 ಗಂಟೆಗೆ ಬಂದರೆ 12 ಗಂಟೆ ಅವರು ಕೆಲಸ ಮಾಡಬೇಕಾಗ್ತದೆ, ಆಮೇಲೆ ಹೋಗೋ ತಿಂಡಿ ತಿಂತಾಯಿದ್ದರು. ಆ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿ ಬೆಳಗ್ಗೆ 8 ಗಂಟೆಗೆ ಇವತ್ತು ನಾವು ನಗರಸಭೆ ವತಿಯಿಂದ ಅವ್ರಿಗೆ ಉಪಹಾರವನ್ನು ಕೊಡುವಂಥ ಸಿಸ್ಟಮ್ನ ನಾವು ಜಾರಿಗೆ ತಂದಿದ್ದೀವಿ. ಅದನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು ಅದನ್ನು ಅಡಾಪ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಕಸದ ವಿಲೇವಾರಿ ಇತ್ತು, ಕಸದ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕ್ಲೀನ್ ಸಿಟಿ ಅಂತ ಹೇಳಿ ನಾವೇನು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ದಿವಂಗತ ಡಿ ಕೆ ರವಿ ಅವರು ಮತ್ತು ನಾನು. ಆ ಸಂದರ್ಭದಲ್ಲಿ ಸೆಗ್ರಿಗೇಷನ್ ಅಂದರೆ ಕಸವನ್ನು ವಿಂಗಡಿಸಿಕೊಡುವ ಮುಖಾಂತರ ಸೆಗ್ರಿಗೇಷನ್ ಮುಖಾಂತರ ಏನು ನಮ್ಮಲ್ಲಿ ಇವತ್ತು ಪ್ರತಿನಿತ್ಯ 30 ಟನ್ ಜನರೇಟ್ ಆಗ್ತಾ ಇದೆ ಕಸ, ಅದನ್ನು ನಾವು ವಿಲೇವಾರಿ ಮಾಡುವಂತಹ ಸಿಸ್ಟಮ್ನ ಈಸಿ ಸಿಸ್ಟಮ್ನ ನಾವು ಜಾರಿ ತಂದಿದ್ವಿ. ಸೊ ಆ ಕಾರಣಕ್ಕಾಗಿ ಆ ಅಂದಿನ ಅವಧಿಯಲ್ಲಿ ಕಸದ ಸಮಸ್ಯೆ ಜಾಸ್ತಿ ಉಲ್ಬಣ ಆಗಿರಲಿಲ್ಲ. ಸೊ ಇವತ್ತು ನೀವು ಎಲ್ಲಿ ನೋಡಿದ್ರು ಕೂಡ ಕಸದ ಗುಡ್ಡಿಗಲೇ, ನೀವು ಯಾವುದೇ ರಸ್ತೆಗೆ ಹೋಗಲಿ ನಿಮಗೆ ಕಸ ಲೋಡ್ಗಟ್ಟಲೆ ಕಸ ಬಿದ್ದಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಪಾಪ ಬಡಬಗ್ಗರಿಗೆ ಇವತ್ತು ಡೈರಿ ಸಂಪಾದಿಸುವಂಥ ಹಣ ಹಾಸ್ಪಿಟ್ಲಿಗೆ ಅವ್ರ ಮಕ್ಕಳಿಗೆ ಇಡಬೇಕಾದ ಸಂದರ್ಭ ಬಂದಿದೆ. ಇದನ್ನೆಲ್ಲ ಕೂಡ ನೋಡಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಯಾರದನ್ನು ಆಯ್ಕೆ ಮಾಡಿದ್ರೆ ನಮ್ಮ ನಗರ ಒಂದು ಸುಧಾರಣೆ ಆಗ್ತದೆ ಅನ್ನೋ ಒಂದು ಆಲೋಚನೆ ಮಾಡಿ ಜನ ಒಂದು ನಿರ್ಧಾರ ತಗೋಬೇಕು ಅಂತ ನಾನು ಕೇಳ್ಕೊಂಡು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ರಮೇಶ್ ಮತ್ತಿತರರು ಮುಖಂಡರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಸಾಧಕರನ್ನು ಗುರುತಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಜಯ ಕರ್ನಾಟಕ ಅಧ್ಯಕ್ಷ ಬಿಟಿ ಕುಮಾರ್ ಆರೋಪಿಸಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಸಾಧಕರನ್ನು ಗುರುತಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಒತ್ತಡಕ್ಕೆ ಮಣಿದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸಂಖ್ಯೆ ಕಡಿಮೆ ಮಾಡಿರುವುದು ಖಂಡನೀಯ ಎಂದು ಜಯ ಕರ್ನಾಟಕ ಅಧ್ಯಕ್ಷ ಬಿಟಿ ಕುಮಾರ್ ತಿಳಿಸಿದ್ರು. ತಿಪಟೂರು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ತಾಲೂಕುಗಳು 10ರಿಂದ 12 ಹೆಚ್ಚು ಜನರಿಗೆ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿದೆ. ಆದರೆ ತಿಪಟೂರು ತಾಲೂಕಿನಲ್ಲಿ ಕೇವಲ 4 ಜನರಿಗೆ ಪ್ರಶಸ್ತಿ ನೀಡಿದೆ. ತಾಲೂಕು ಆಡಳಿತ ಹೆಚ್ಚಿನ ಸಂಖ್ಯೆಯ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಬಹುದಿತ್ತು. ಪ್ರಶಸ್ತಿ ಆಯ್ಕೆಯಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ವಿಷಾದನೀಯ. ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಅರ್ಜಿ ಆಹ್ವಾನ ಮಾಡುವುದು ಉತ್ತಮ ಬೆಳವಣಿಗೆಯಲ್ಲ. ಕೃಷಿ, ಸಾಹಿತ್ಯ, ಕಲೆ, ರಂಗಭೂಮಿ, ಹೋರಾಟ, ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಮಾಡಿ ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿಗಳನ್ನು ಗುರುತಿಸಬೇಕು. ತಾಲೂಕಿನಲ್ಲಿ ಅನೇಕ ಜನ ಸಾಧಕರು ಎಲೆಮರೆಯ ಕಾಯಿಯಂತೆ ಸಾಧನೆ ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ಗೌರವಿಸಿ ಹೆಚ್ಚು ಹೆಚ್ಚು ಸಾಧನೆ ಮಾಡಲು ಪ್ರೇರೇಪಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರಶಸ್ತಿ ಪುರಸ್ಕೃತರ ಸಂಖ್ಯೆ ಹೆಚ್ಚಿಸಿ ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ರೈತ ಬಂಧು ವೇದಿಕೆ ಅಧ್ಯಕ್ಷ ತಿಮ್ಮ ಪೂರ್ವಸ್ವಾಮಿ, ಮೋಹನ್ ಬಾಬು, ಸಿದ್ದೇಶ ಅಯ್ಯನ ಬಾವಿ, ಕಲಂದರ್ ಮುಂತಾದವರು ಉಪಸ್ಥಿತರಿದ್ದರು. ಬರೀ ಈ ವರ್ಷ ಬರೀ 4 ಜನರನ್ನು ಮಾತ್ರ ಆಯ್ಕೆ ಮಾಡಿದೆ. ಅದರಲ್ಲೂ 9 ಅರ್ಜಿ ಒದಗಿಸಿದೆ. 9 ಅರ್ಜಿ ಬರೀ ಕೇವಲ 4 ಜನ ಆಯ್ಕೆ ಮಾಡಿದ್ದಾರೆ. ಅದು ಎಷ್ಟು ಗಂಟೆಗೆ ಆಯ್ಕೆ ಮಾಡಿರೋದು ಅಂತಂದ್ರೆ ರಾತ್ರಿ 9 ಗಂಟೆಗೆ ರಾಜ್ಯೋತ್ಸವ ಬೆಳಿಗ್ಗೆ ರಾತ್ರಿ ಆಯ್ಕೆ ಮಾಡಿಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬರ್ತೀವಿ ಅಂತ 8 ಗಂಟೆಯಲ್ಲಿ ಫೋನ್ ಮಾಡ್ತಾರೆ.
ಗಂಟೆ ಟೈಮ್ 4 ಗಂಟೆಗೆ 5 ಜನ ಇತ್ತು, ಅದು ಬದಲಾವಣೆ ಆಗಿ ಕೇವಲ 4 ಜನಕ್ಕೆ ಬಂದಿದೆ. ಇನ್ನು ಉಳಿದಂತ ಕ್ಷೇತ್ರಗಳು ನೀವು ಎಲ್ಲಿ ಆರಾಮವಾಗಿ ನೀವು ಎಲ್ಲಾರಾಮವಾಗಿ ನೋಡ್ಕೊಂಬನಿ ಪಕ್ಕದಲ್ಲಿ 2 ದಿವಸ ಮುಂಚೆನೆ ಆಯ್ಕೆ ಮಾಡಿ ಅವರ ಪತ್ರಿಕೆ ಇದು ಮಾಡಿದ್ರು. ಇಲ್ಲಿ ಮಾತ್ರ ಎಂತ ಶೋಚನೀಯ ಸ್ಥಿತಿ ತಲುಪಿದೆ ಅಂದ್ರೆ ನಮ್ಮ ತಾಲೂಕು ಆಡಳಿತ. ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ಕಿತ್ತೂರು ತಹಶೀಲ್ದಾರ್ ಬಿಹಾರತಿ ಮಾತನಾಡಿ, ಪ್ರಶಸ್ತಿ ಪ್ರತ್ಯೇಕವಾದ ಸಮಿತಿ ಆಯ್ಕೆ ಮಾಡಿದ್ದು ಆಯ್ಕೆಯ ಮಾನದಂಡಗಳಂತೆಯೇ ಅರ್ಹ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಯಾವುದೇ ಒತ್ತಡಕ್ಕೆ ಮನೆಗಿಲ್ಲ. ತಾಲೂಕು ಮಟ್ಟದಲ್ಲಿ ಇಂತಿಷ್ಟು ಪ್ರಶಸ್ತಿ ನೀಡಬೇಕೆನ್ನುವ ನಿಯಮವಿಲ್ಲ. ಆದರೆ ಹಿಂದಿನಿಂದ ನಡೆದುಕೊಂಡು ಬಂದಿರುವುದು ಸಂಪ್ರದಾಯದಂತೆ ಪ್ರಶಸ್ತಿ ನೀಡುತ್ತಿದ್ದು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅರ್ಹ ಸಾಧಕರನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಗುಬಿ ತಾಲೂಕಿನ ಬೆಲುವತ್ತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ತೊಗರಿಘಟ್ಟ ಕ್ಷೇತ್ರದ ತಿಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ತೊಗರಿಘಟ್ಟ ಕ್ಷೇತ್ರದ ತಿಮ್ಮಯ್ಯ ಅವಿರೋಧ ಆಯ್ಕೆಯಾದರು. ಬೆಲವತ್ತ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಮೀಸಲಿನ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಒಟ್ಟು 16 ಸದಸ್ಯರ ಸಮ್ಮುಖದಲ್ಲಿ ತಿಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಏಕೈಕ ಉಮೇದುವಾರಿಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಾಜಶೇಖರ್ ರಾಜೀನಾಮೆ ಸಲ್ಲಿಸಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಉಪಾಧ್ಯಕ್ಷ ತಿಮ್ಮಯ್ಯ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತು ಒದಗಿಸಲು ಎಲ್ಲ ಸದಸ್ಯರ ವಿಶ್ವಾಸ ಗಳಿಸಿ ಕೆಲಸ ಮಾಡಲಾಗುವುದು. ಮುಂಬರುವ ಬೇಸಿಗೆಯಲ್ಲಿ ತಲೆದೋರುವ ಕುಡಿಯುವ ನೀರಿನ ಸಮಸ್ಯೆಗೆ ಸೂಕ್ತ ಪರಿಹಾರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತ ನಿಲುವು ತಾಳಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಮಾದರಿ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ತರುತ್ತೇನೆ ಎಂದರು. ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಎಲ್ಲರೂ 16 ಜನ ಸೇರಿ ಇವತ್ತು ಆಯ್ಕೆ ಮಾಡಿರಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೆ ಇವತ್ತೆಲ್ಲರೂ ಬೆಂಬಲ ಕೊಟ್ಟಿವತ್ತನ್ನು ಯಶಸ್ವಿ ಮಾಡಿಸಿ. ಮುಂದಿನ ದಿನಗಳು ಮುಂದಿನ ನಾವೇನು ಅಂದರೆ ಪಂಚಾಯತ್ಗೆ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಲ್ಲ ಪಣ ತೊಟ್ಟು ನಿಂತಿದ್ದೀವಿ. ಎಲ್ಲರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಸದಸ್ಯ ಎನ್ಬಿ ರಾಜಶೇಖರ್ ಮಾತನಾಡಿ, ಬಯಲು ಶೌಚ ಮುಕ್ತಗೊಳಿಸಲು ಕಡ್ಡಾಯ ಶೌಚಾಲಯ ನಿರ್ಮಾಣ ಮಾಡಿಸಲಾಗುತ್ತಿದೆ. ವಸತಿಹೀನರಿಗೆ ವಸತಿ ಯೋಜನೆಯಲ್ಲಿ ಮನೆ ನೀಡಿ ಬಹುತೇಕ ಗುಡಿಸಲು ಮುಕ್ತ ಗ್ರಾಮಗಳನ್ನು ಮಾರ್ಪಾಡು ಮಾಡಲಾಗುವುದು ಎಂದ ಅವರು, ಸರ್ಕಾರದ ಹಲವು ಯೋಜನೆಯ ಹಣ ಸಮರ್ಪಕವಾಗಿ ಬರುತ್ತಿಲ್ಲ. ವಿದ್ಯಾರ್ಥಿ ವೇತನ ಕೂಡ ತಾರತಮ್ಯವಾಗಿ ವಿತರಿಸಲಾಗುತ್ತಿದೆ. ಈ ಭಾಗದಲ್ಲಿ ಎಸ್ಸಿ ಎಸ್ಟಿ ಮಕ್ಕಳಿಗೆ ಸರಿಯಾದ ವೇತನ ಬಂದಿಲ್ಲ ಎಂದು ಆರೋಪಿಸಿದರು. ನಮಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ನಾನು ಮೆಂಬರ್ ಆಗಿದ್ದೆ, ಈ ಸಲ ಮೆಂಬರ್ ಆಗಿದ್ದು ಲಾಸ್ಟ್ ಟೈಮ್ ಕಿನ ಈ ಸರಿ ಅನುದಾನ ಜಾಸ್ತಿ ಕಡೆ ಮನೆಗಳನ್ನ ತಡೆ ಹಿಡಿದಿರ ಅಂತ ನಡೆದಿದೆಯಲ್ಲ ಸರ್. ಮನೆ ನೆರೆ ಈ ಸದ್ಯಕ್ಕೆ ಲಾಕ್ ಆಗಿದೆ ಮನೆಗಳು. ಅಂಬೇಡ್ಕರ್ ಮನೆ ಒಂದು ವರ್ಷದಿಂದ ಮನೆ ಬಂದಿಲ್ಲ. ಇಲ್ಲಿ ಪಂಚಾಯತಿ ಅಂಬೇಡ್ಕರ್ ಮನೆ 20 ಮನೆ ಬಂದಿದ್ವಿ, ಯಾಕೆ ರದ್ದಾಗಿದೆ. ಅಂಬೇಡ್ಕರ್ ಮನೆಗಳು ಬರ್ತಾ ಇಲ್ಲ. ಕಳೆದ ಒಂದು ವರ್ಷದಿಂದನೂ ಪಂಚಾಯತಿ ಸಮಸ್ಯೆ ಆಗಿದೆ, ದಲಿತರ ಮನೆಗಳು ಪಂಚಾಯತಿ ಬರ್ತಾ ಇಲ್ಲ. ಚುನಾವಣಾ ಪ್ರಕ್ರಿಯೆಯಲ್ಲಿ ಶಿರಸ್ತೇದಾರ್ ಗೋವಿಂದ ರೆಡ್ಡಿ, ಕಂದಾಯ ನಿರೀಕ್ಷಕ ಆರ್ಜಿ ನಾಗಭೂಷಣ್, ಪಿಡಿಒ ದೇವಕಿ ಇತರರು ಇದ್ದರು. ಈ ಸಂದರ್ಭದಲ್ಲಿ ಬೆಂಬಲಿಗರು ನೂತನ ಉಪಾಧ್ಯಕ್ಷ ತಿಮ್ಮಯ್ಯ ಅವರನ್ನು ಅಭಿನಂದಿಸಿದರು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸರ್ಕಾರದಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ದಲಿತರು ಜಾಗೃತಿ ಮೂಡಿಸುವುದು ಅಗತ್ಯವಿದೆ ಎಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ತಿಪಟೂರಿನಲ್ಲಿ ಹೇಳಿದ್ದಾರೆ. ದಲಿತರು ಸರ್ಕಾರದಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ತಿಳುವಳಿಕೆ ನೀಡಲು ಜಾಗೃತಿ ಮೂಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯುವಕರು ಹೆಚ್ಚಿನ ಕೆಲಸ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ ತಿಳಿಸಿದರು. ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತರು, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದಾಗ ಹೋರಾಟ ನಡೆಸಿದೆ. ದಲಿತರ ಹಕ್ಕುಗಳಿಗೆ ರಕ್ಷಣೆ ಸಿಗಬೇಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟಿತರಾಗಬೇಕು. ಸಂಘಟಿತರಾಗಿ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳು ಮತ್ತು ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. ಸರ್ಕಾರ ಪ್ರತಿ ವರ್ಷ 1000 ಕೋಟಿ ಅನುದಾನ ನೀಡಿದರೂ ಫಲಾನುಭವಿಗಳಿಗೆ ದೊರೆಯದೆ ವಾಪಸ್ ಹೋಗುತ್ತಿದ್ದು, ದಲಿತರಲ್ಲಿ ಮಾಹಿತಿಯ ಕೊರತೆ ಮತ್ತು ಇಲಾಖೆಯಲ್ಲಿರುವ ಅಧಿಕಾರಿಗಳ ಅಸಡ್ಡೆ ಮತ್ತು ಬೇಜವಾಬ್ದಾರಿಯ ಕಾರಣದಿಂದ ಸರ್ಕಾರದ ಆಶಯದಂತೆ ದಲಿತರಿಗೆ ಸವಲತ್ತುಗಳು ತಲುಪುತ್ತಿಲ್ಲ. ಆದ್ದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಮತ್ತು ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಯುವಕರಲ್ಲಿ ತಮ್ಮ ಹಕ್ಕುಗಳು ಮತ್ತು ಸರ್ಕಾರದ ಸವಲತ್ತುಗಳ ಅವುಗಳನ್ನು ಪಡೆಯುವ ವಿಧಾನಗಳ ಬಗ್ಗೆ ತಿಳುವಳಿಕೆ ನೀಡಬೇಕಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದ ಅವರು, ಇದೇ ತಿಂಗಳ November 17 ದಲಿತ ಹೋರಾಟಗಾರ ಮತ್ತು ಬಂಡಾಯ ಸಾಹಿತಿ ಕವಿ ಕೆಬಿ ಸಿದ್ದಯ್ಯ ಅವರಿಗೆ ಭಾವಪೂರ್ಣ
ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸದಾಶಿವ ಆಯೋಗದ ಜಾರಿಗೆ ಹಕ್ಕೋತ್ತಾಯ ಕಾರ್ಯಕ್ರಮ ಮಾಡುತ್ತಿದ್ದು ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಭಾಗವಹಿಸಲಿದ್ದಾರೆ. ತುಮಕೂರು ನಗರದ ಕನ್ನಡ ಭವನದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಜಾಗೃತರಾಗಬೇಕು, ಮತದಾನ ಬಗ್ಗೆ ನಾವು ಜಾಗೃತರಾಗಬೇಕು. ನಾವು ಇಲ್ಲಿ ಒಬ್ಬ ಎಂ ಎಲ್ ಎನ ಚುನಾಯಿಸ್ತಕ್ಕಂಥ ಶಕ್ತಿನ ಈ ಜನರು ಕೊಟ್ಟು ನಮ್ಮ ಮತದಾನದ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇರ್ತೀನಿ. ಇಲ್ಲ ಅಂತಂದರೆ ನಾವು ನಾಯಿ ನರಿಗಳಂತೆ ಇನ್ನೊಬ್ಬರ ಜೊತೆನೇ ಹೋಗ್ಬೇಕು, ಇನ್ನೊಬ್ರು ಅಡಿಯಾಡ ಆಗಬೇಕು, ಇನ್ನೊಬ್ರು ಮಾತೇ ಕೇಳಬೇಕು. ನಾನು ಯಾವಾಗ ಜಾಗೃತರಾಗೋದು? ಇನ್ನ ಹತ್ರ ಬರ್ತೈತೆ, ಜಿಲ್ಲಾ ಪಂಚಾಯತ್ ಬರ್ತೈತೆ, ಗ್ರಾಮ ಪಂಚಾಯತಿ ಬರ್ತೈತೆ, ತಾಲೂಕು ಪಂಚಾಯತಿ ಬರ್ತೈತೆ, ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾರೆ. ಮತದಾನದ ಬಗ್ಗೆ ಜಾಗೃತರಾಗಬೇಕು. ಮೊದಲು ಜನಾಂಗನ ಬಳಸಿ ನಾವು ಜಾಗೃತರಾಗೋದ್ರ ಮೂಲಕ ಸಂಘಟನೆ ಮಾಡಿ ಅಟ್ಲೀಸ್ಟ್ ಏನಾರ ಒಂದು ಮಾಡಿ ನಮ್ಮ ಸಂಘಟನೆಯನ್ನ ಬಲಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ. ಕಾರ್ಯಕ್ರಮದಲ್ಲಿ ವಿಭಾಗೀಯ ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲ್ಲೇಶ್, ಉಪಾಧ್ಯಕ್ಷ ಡಿ ಕುಮಾರ್, ಕಾರ್ಮಿಕ ಘಟಕದ ಅಧ್ಯಕ್ಷ ಹೊನ್ನಪ್ಪ ಗ್ಯಾರಘಟ್ಟ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗೌಡನಕಟ್ಟೆ, ಗ್ಯಾರಘಟ್ಟ ಜಯಣ್ಣ, ಕೃಷ್ಣಮೂರ್ತಿ, ಈರಳಗೆರೆ ಗಂಗಾಧರ್, ನೇಕಾರರ ಘಟಕದ ಅಧ್ಯಕ್ಷ ಶಂಕರಪ್ಪ ಅಂಬರೀಷ್, ಗುರುಗದ್ದಲಹಳ್ಳಿ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಕೋಲಾರ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಾಥ್ 13ನೇ ವಾರ್ಡ್ನಲ್ಲಿ ಮತಯಾಚನೆ ನಡೆಸಿದ್ದಾರೆ. ಮುಂಬರುವ 12ರಂದು ನಡೆಯುವ ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ 12ನೇ ವಾರ್ಡ್ನಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ವಾರ್ಡ್ನ ಜನತೆ ಪಕ್ಷಾತೀತವಾಗಿ ತನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಲಿದ್ದಾರೆಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಶ್ರೀನಾಥ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ವಾರ್ಡ್ನಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿ, ತಾವು ಭಾರತೀಯ ಜನತಾ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿದ್ದು ನಿಷ್ಠೆಯಿಂದ ದುಡಿಯುತ್ತಿರುವುದನ್ನು ನೋಡಿ ಪಕ್ಷದ ಹಿರಿಯರು ತಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ತಾವು ಸಂಘಜೀವಿಯಾಗಿದ್ದು ಜೊತೆಗೆ ಪಕ್ಷದ ಕಟ್ಟಾಳುವಾಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿರವರು ತಮ್ಮ ಮೇಲೆ ವಿಶ್ವಾಸದಿಂದ ಈ ಬಾರಿ ತಮಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದು ತಮ್ಮ ನಿರಂತರವಾದ ಸಮಾಜ ಸೇವೆಯನ್ನು ಪರಿಗಣಿಸಿ ಮತದಾರರು ನನ್ನನ್ನು ಆರಿಸಿ ಕಳುಹಿಸುತ್ತಾರೆಂದರು. ಇವರೆಲ್ಲ ಮತದಾರರ ಆಶೀರ್ವಾದ ಪಡೆದು ತಾವು ಗೆದ್ದ ಮೇಲೆ ವಾರ್ಡ್ನ ಹಿತ ಕಾಪಾಡಿಕೊಂಡು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಕಾಳಜಿಯನ್ನು ವಹಿಸುವ ಮೂಲಕ ಮತದಾರರ ಋಣ ತೀರಿಸಲು ಶ್ರಮಿಸುತ್ತೇನೆ ಎಂದರು. ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಮಗೆ ಇಲ್ಲಿ ಗೆಲ್ಲೋದಕ್ಕೆ ನಮ್ಮ ಸಂಸದರಾದಂಥ ಎಸ್ ಮುನಿಸ್ವಾಮಿ ಅವರು ಇತ್ತೀಚೆಗೆ 3 ತಿಂಗಳಿಂದ ಅವರು ಆಯ್ಕೆ ಆಗಿದ್ದಾರೆ. ಮೋದಿಯವರ ಕಾರ್ಯಗಳು ಕಾರ್ಯಗತ ಮಾಡೋದಕ್ಕೆ ನಗರಸಭೆ ವ್ಯಾಪ್ತಿಯಲ್ಲಿ ಯುವಕರು ಬೇಕು ಅಂತ ಹೇಳಿ ಪರಿಗಣಿಸಿ ಈಗ ಎಲ್ಲ ನಮ್ಮ 35 ವಾರ್ಡ್ಗಳಲ್ಲೂ ಎಲ್ಲ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮುನಿಸ್ವಾಮಿ ಸಂಸದರು. ಮತ್ತು ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳೆಲ್ಲರೂ ನಮ್ಮನ್ನು ಆಯ್ಕೆ ಮಾಡಿ ಮತ್ತು ನಾವು ಏನು ಕೋಲಾರ ಇವತ್ತು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಏನು ಅಚ್ಚುಕಟ್ಟಿನಲ್ಲಿ ಏನು ಕೆಲಸ ಬರುತ್ತೋ ಅದನ್ನ ನಾವು ಚಾಚು ತಪ್ಪದೆ ನಾವು ನಮ್ಮ ಕೈಲಿ ಆದಷ್ಟು ಕೆಲಸ ನಾವು ಮಾಡಿ ಜನರಿಗೆ ಕೆಲಸ ಮಾಡ್ತೀರಿ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ವಾಣಿಜ್ಯ ನಗರಿ ಚಿಂತಾಮಣಿಯನ್ನು ಹೊಸ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕೆಂದು ಕೈವಾರು ಹೋಬಳಿಯ ಮುಖಂಡರು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯನ್ನು ಹೊಸ ಜಿಲ್ಲೆಯನ್ನಾಗಿ ರಚನೆ ಮಾಡಬೇಕೆಂದು ಕೈವಾರ ಗ್ರಾಮ ಮತ್ತು ಹೋಬಳಿ ಮುಖಂಡರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಸದಸ್ಯ ಡಾಬಾ ನಾಗರಾಜ್, ಚಿಂತಾಮಣಿ ಶಿಡ್ಲಘಟ್ಟ ಶ್ರೀನಿವಾಸ್ಪುರ ಜೊತೆಗೆ ನೂತನ ತಾಲೂಕಾಗಿ ರಚನೆಯಾಗುತ್ತಿರುವ ಚೇಳೂರು ಸೇರಿಸಿ ಚಿಂತಾಮಣಿ ಜಿಲ್ಲೆ ರಚಿಸಿ ಈ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಗ್ರಾಮಸ್ಥರು ಮುಖಂಡರು ಸಹಿಯೊಂದಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಕೈವಾರ ಹೋಬಳಿಯ ಗ್ರಾಮಸ್ಥರು ಜಿಲ್ಲಾ ಕಚೇರಿಗೆ ಕಾರ್ಯನಿರತ ಹೋಗಿ ಬರಲು ತೊಂದರೆ ಆಗುತ್ತಿದೆ. ವಾರಗಟ್ಟಲೆ ಅಲೆದಾಡಿದರೂ ಕೆಲಸ ಆಗುವುದಿಲ್ಲ. ವಸ್ತುಸ್ಥಿತಿ ಹೀಗಿರುವಾಗ ಚಿಂತಾಮಣಿ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದರೆ ಜನರಿಗೆ ಅನುಕೂಲವಾಗುತ್ತದೆ ಎಂದರು. ಕೈವಾರದ ಕೆಎಚ್ ಮಂಜುನಾಥ್ ಮಾತನಾಡಿ, 10 ವರ್ಷಗಳ ಹಿಂದೆಯೇ ಚಿಂತಾಮಣಿ ಜಿಲ್ಲಾ ಕೇಂದ್ರವಾಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಚಿಕ್ಕಬಳ್ಳಾಪುರವಾಗಿದೆ. ಸರ್ಕಾರಿ ಕಚೇರಿಗಳನ್ನು 10 ವರ್ಷಗಳ ಹಿಂದಿನ ಜನಪ್ರತಿನಿಧಿಗಳು ದೂರದೃಷ್ಟಿ ಇಟ್ಟುಕೊಂಡು ರೂಪಿಸಿದರು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಕೇಂದ್ರ ಕಚೇರಿಗೆ ಹೋಗಿ ಬರಲು ತೊಂದರೆ ಅನುಭವಿಸುತ್ತಿದ್ದು ಚಿಂತಾಮಣಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಹೋರಾಟ ಮಾಡುತ್ತೇವೆ ಎಂದರು. ಹೊಸ ಜಿಲ್ಲೆಯನ್ನಾಗಿ ಘೋಷಿಸಬೇಕು. ಈಗಾಗಲೇ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರು ಹೊಸ ಜಿಲ್ಲೆ ಮತ್ತು ಹೊಸ ತಾಲೂಕನ್ನು ರಚನೆ ಮಾಡುವುದರಲ್ಲಿ ಹೊಸನ್ಮುಖರಾಗಿ ಬಹಳ ಉತ್ತೇಜಕರಾಗಿದ್ದಾರೆ. ಚಿಂತಾಮಣಿ ವಾಣಿಜ್ಯ ನಗರ
ಶಿವನಾಸಪುರ ಮತ್ತು ಚಿಕ್ಕಲಾಪುರ ಹಾಗೆ ಈಗಾನೇ ಹೊಸದಾಗಿ ರಚನೆಯಾಗಿರ್ತಕ್ಕಂಥ ಚೋಳೂರು ಸುಮಾರು ಚಿಕ್ಕಲಾಪುರಕ್ಕೆ 60-70 ಕಿಲೋಮೀಟರ್ ದೂರದಷ್ಟು ದೂರ ಇದೆ. ಕೃಷಿಕರು ಮತ್ತು ಬಡಬಗರು ಓಡಾಡಲು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಚಿಂತಾಮಣಿ ನಗರವನ್ನು ಹೊಸ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು. ಚಿಕ್ಕಲಾಪುರ ಮತ್ತು ನಮಗೆ ತುಂಬ ದೂರ ಇದೆ, ಕೆಲಸ ಕಾರ್ಯಗಳು ಯಾವುದೇ ಆಗ್ತಾ ಇಲ್ಲ. ಎಪಿಎಂಸಿ ನಿರ್ದೇಶಕ ಚಲಪತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿನಾರಾಯಣ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಜ್ಮಾತಾಜ್, ಕೆಎನ್ ಶ್ರೀನಿವಾಸ್, ನಾಗರಾಜ್, ಮಂಜುನಾಥ್, ಬಿವಿ ಅಮರನಾಥ್, ಮೌಲಾ, ಕೆಎನ್ ರವಿ, ಅಂಬರೀಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ತಪ್ಪಿದ್ದು ಪಕ್ಷದ ಮುಖಂಡರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ ತಾಲೂಕು ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಕೇರಲು ಯತ್ನಿಸಿದ ಬಿಜೆಪಿಗೆ ಜೆಡಿಎಸ್ನ ಸದಸ್ಯರು ಕೈಕೊಟ್ಟ ಕಾರಣ ಬಿಜೆಪಿಗೆ ನಿರಾಸೆಯಾದ ಘಟನೆ ಸೋಮವಾರ ನಡೆಯಿತು. 20 ಸ್ಥಾನದ ಕುಣಿಗಲ್ ತಾಲೂಕು ಪಂಚಾಯಿತಿಯಲ್ಲಿ 10 ಜೆಡಿಎಸ್, 5 ಬಿಜೆಪಿ, 5 ಕಾಂಗ್ರೆಸ್ ಸದಸ್ಯರಿದ್ದಾರೆ. ಸಾಮಾಜಿಕ ಸ್ಥಾಯಿ ಸಮಿತಿಯಲ್ಲಿ ಜೆಡಿಎಸ್ನ 3, ಬಿಜೆಪಿ 3 ಸದಸ್ಯರಿದ್ದು ಮೊದಲು ಬಿಜೆಪಿ ಅಧಿಕಾರ ಅನುಭವಿಸಿದರೆ 2ನೇ ಅವಧಿಗೆ ಜೆಡಿಎಸ್ ಅಧಿಕಾರ ಅನುಭವಿಸಿದ್ದು ಅಧಿಕಾರ ಹಂಚಿಕೆ ಸೂತ್ರದ ಒಪ್ಪಂದದ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಅಧಿಕಾರ ನೀಡಬೇಕಿತ್ತು. ಮೊದಲಿಗೆ ಅರ್ಧ ಗಂಟೆ ಸಮಯಾವಕಾಶ ನೀಡಿದ ಇಒ ಮಧ್ಯಾಹ್ನ 1.5 ಗಂಟೆವರೆಗೂ ಅವಕಾಶ ನೀಡಿದ್ದು ಜೆಡಿಎಸ್ನ 3 ಗೈರಾಗುವ ಮೂಲಕ ಸಭೆಗೆ ಅಗತ್ಯ ಕೋರಂ ಬರಲಿಲ್ಲ. ಈ ಮಧ್ಯೆ ಕಾಂಗ್ರೆಸ್ನ ಸದಸ್ಯ ಕೆಂಪೇಗೌಡ ತಾಲೂಕು ಪಂಚಾಯಿತಿ ಇಒ ಕಾರ್ಯವೈಖರಿಯನ್ನು ಕಟ್ಟು ಶಬ್ದಗಳಿಂದ ನಿಂದಿಸಿ ಸಭೆ ವೇಳೆ ಮುಗಿದರೂ ಕಾಯುತ್ತಿರುವುದರ ಬಗ್ಗೆ ಆಕ್ಷೇಪಿಸಿದರು. ಹಲವು ಬಾರಿ ಸಮಯ ನೀಡಿದ್ದರೂ ಸಭೆಗೆ ಕೋರಂ ಬಾರದ ಕಾರಣ ವಿಧಿ ಇಲ್ಲದೆ ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಲರಾಮ ನಾಮಪತ್ರ ಸಲ್ಲಿಸಿದ್ದರೂ ಸಭೆಗೆ ಕೋರಂ ಇಲ್ಲದ ಕಾರಣ ಅಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿ ಪ್ರಕ್ರಿಯೆ ಮುಕ್ತಾಯಗೊಳಿಸಿದರು. ಬಿಜೆಪಿಯ ಬಲರಾಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗುತ್ತಾರೆ ಎಂಬ ಮಹದಾಸೆಯಿಂದ ಬಿಜೆಪಿಯ 100 ಕಾರ್ಯಕರ್ತರು, ಬಲರಾಮ ಅಭಿಮಾನಿಗಳು ತಾಲೂಕು ಪಂಚಾಯಿತಿ ಸಮೀಪ ಪಟಾಕಿ, ಹಾರ, ಸಿಹಿಗಳೊಂದಿಗೆ ಜಮಾವಣೆಗೊಂಡಿದ್ದರಿಂದ ಈ ಬೆಳವಣಿಗೆ ನಿರಾಸೆ ಮೂಡಿಸಿತ್ತು. ಕೆಲವರು ಅದಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಲರಾಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆಂದು ಘೋಷಣೆ ಸಹ ಮಾಡಿದ್ದು ಕಸಿವಿಸಿಗೊಂಡರು. ಈ ಮಧ್ಯೆ ಕೆಲ ಅಭಿಮಾನಿಗಳು ಬಲರಾಮ್ ಹಿಂದುಳಿದವ ವರ್ಗಕ್ಕೆ ಸೇರಿದವರಾದ್ದರಿಂದ ಅಧಿಕಾರ ನೀಡಲು ಜೆಡಿಎಸ್ನವರು ತಕರಾರು ಮಾಡುತ್ತಾರೆಂದು ಆಕ್ರೋಶ ಹೊರಹಾಕಿ ಅಸಮಾಧಾನ ವ್ಯಕ್ತಪಡಿಸಿದರು. ಜೆಡಿಎಸ್ನವರು ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ. ಸೋಮವಾರ ನಡೆದ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್, ಜೆಡಿಎಸ್ನವರೊಂದಿಗೆ ಈ ಹಿಂದೆ ಮಾತುಕತೆ ನಡೆಸಿ ಎಲ್ಲ ಅಂತಿಮಗೊಳಿಸಲಾಗಿತ್ತು, ಆದರೆ ಕೊನೆ ಹಂತದಲ್ಲಿ ಜೆಡಿಎಸ್ನವರು ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ. ಮುಂದೆಯೂ ಬಲರಾಮ್ ಅವರೇ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿ, ಅವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದರು. ಏನ ತಾಲೂಕು ಪಂಚಾಯತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಚೌಡಕುಪ್ಪೆ ಅವ್ರು ಮಾಡಬೇಕು ಅನ್ನೋದೇನು ಅಜೆಂಡಾ ಇಟ್ಕೊಂಡಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅವತ್ತು ಮಾತಾಡಿದ ಪ್ರಕಾರ ತಪ್ಪು ನಡ್ಕೊಂಡಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಇರಲಿಲ್ಲ. ನಮ್ಮ ಅಭ್ಯರ್ಥಿ ಬಲರಾಮ, ನಾಳೆಕ್ಕೂ ಅಭ್ಯರ್ಥಿ ಅವನೇ, ನಾಡ್ದು ಅಭ್ಯರ್ಥಿ ಅವನೇ. ಜೆಡಿಎಸ್ನವ್ರಿಗೆ ಏನಾದ್ರು ಗಡುವು ಕೊಡ್ತಾರೆ ಇಷ್ಟ ಟೈಮ್ ಅಲ್ಲ, ಜೆಡಿಎಸ್ನವ್ರಿಗೆ ಗಡುವು ಕೊಡೋ ಪ್ರಶ್ನೆ ಇಲ್ಲ. ಗಡುವನ್ನ ಮಾತನ್ನ ಕಳ್ಕೊಂಬಿಟ್ಟಿದ್ದಾರೆ. ಮುಂದಿನ ನೋಡೋಣ, ರಾಜಕಾರಣ ನಿಂತ ನೀರಲ್ಲ ಹರಿಯ ನೀರು ಏನಾಯ್ತದೆ ಅಂತ ಕಾದು ನೋಡ್ತಾ ಇರ್ತೀವಿ. ಅದರಿಂದ ಬಲರಾಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ಅವನಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ 100 ಬಲರಾಮನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡತಕ್ಕಂಥ ಪ್ರಯತ್ನ ನಿರಂತರವಾಗಿರ್ತದೆ, ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಆದರೆ ಇವತ್ತಿನ ಬೆಳವಣಿಗೆನಲ್ಲಿ ಪಾಪ ಈ ನಿಟ್ಟಿನಲ್ಲಿ ಜೆಡಿಎಸ್ನ ಮುಖಂಡರ ಜೊತೆ ನಾವೇನಾದ್ರು ಮಾತಾಡಿ. ಈಗ ಜೆಡಿಎಸ್ನವ್ರ ಮುಖಂಡರ ಜೊತೆ ಕಳೆದ ಸಾರಿ ಕೆಂಪರಾಜ ಶ್ರೀ ಜೆಡಿಎಸ್ನ ಅಧ್ಯಕ್ಷ ಮಾಡತಕ್ಕಂಥ ಸಂದರ್ಭದಲ್ಲೇ 3 ಅಂತಲ್ವೇನಪ್ಪ, 6 ಅಧ್ಯಕ್ಷ ಮಾಡೋದು, ಆಮೇಲೆ 2ನೇ ಬಾರಿಗೆ ಬಲರಾಮನ ಅಧ್ಯಕ್ಷ ಮಾಡೋದು ಅಂತ ಅವತ್ತೇ ತೀರ್ಮಾನ ಆಗಿತ್ತು. ತೀರ್ಮಾನ ಆಗಿರ್ತಕ್ಕಂಥದ್ದಕ್ಕೆ ತಪ್ಪು ನಡ್ಕೊಂಡ್ರು. ಅದರೊಳಗೂ ಕೆಂಪರಾಜ ಶ್ರೀ ಅವತ್ತೇ ರಾಜೀನಾಮೆ ಕೊಡ್ತೀವಿ, 6 ರಾಜೀನಾಮೆ ಕೊಡ್ತೀವಿ ಅಂತ ಅಂದಾಗಲೂ ಕೂಡ ಉದ್ದೇಶಪೂರ್ವಕವಾಗಿ ಇವರೇ ಮುಂದಕ್ಕೆ ಹಾಕಿದ್ರು. ಮುಂದಕ್ಕೆ ಹಾಕಿ ಕೊನೆಗೆ ರಾಜೀನಾಮೆ ತೊಗೊಂಡು ಇವತ್ತು ನಿಗದಿ ಮಾಡಿದಕ್ಕಂಥ ಸಂದರ್ಭದಲ್ಲಿ ಸಭೆ ಪ್ರಾರಂಭ ಮಾಡಿಕ್ಕೆ 50% ಬೇಕು ಅಂತ ತೀರ್ಮಾನ ತೊಗೊಳಕ್ಕೆ 50% ಒಂದು ಜಾಸ್ತಿ ಆಗಬೇಕಾಗಿತ್ತು, ಹಾಗಾಗಿ ಆಗಿದೆ ಅಷ್ಟೇ. ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಊರುಬಾಗಿಲು ಶ್ರೀನಿವಾಸ್ 9ನೇ ವಾರ್ಡ್ನಲ್ಲಿ ಮತಯಾಚನೆ ನಡೆಸಿದ್ದಾರೆ. ಮುಂಬರುವ 12 ನಡೆಯುವ ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ 9ನೇ ವಾರ್ಡ್ನಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ವಾರ್ಡ್ನ ಜನತೆ ಪಕ್ಷಾತೀತವಾಗಿ ತನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಊರುಬಾಗಿಲು ಶ್ರೀನಿವಾಸ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಇಂದು ತಮ್ಮ ವಾರ್ಡ್ನಲ್ಲಿ ಬಿರುಸಿನ ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿ, ತಾವು ಕಾಂಗ್ರೆಸ್ಸಿನಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿಯುತ್ತಿರುವುದನ್ನು ನೋಡಿ ಪಕ್ಷದ ಹಿರಿಯರು ತಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ತಾವು ರಾಜಕೀಯ ಜೀವನದಲ್ಲಿ ಅನುಭವಿಗಳಾಗಿದ್ದು ಈ ಹಿಂದೆ ಏನಾದರೂ
ವಿಧಾನಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು 10 ಹಲವು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದು, ಈ ಬಾರಿ ಬಹುತೇಕ ಅಲ್ಪಸಂಖ್ಯಾತ ಬಾಂಧವರು ಇರುವ 9ನೇ ವಾರ್ಡ್ನಲ್ಲಿನ ಮತದಾರರು ತಮ್ಮ ಹಿಂದಿನ ಸೇವೆ ಹಾಗೂ ನಿರಂತರವಾದ ಸಮಾಜ ಸೇವೆಯನ್ನು ಪರಿಗಣಿಸಿ ನನ್ನನ್ನು ಹಾರಿಸಿ ಕಳುಹಿಸುತ್ತಾರೆ ಎಂದರು. ಇವರೆಲ್ಲ ಮತದಾರರ ಆಶೀರ್ವಾದ ಪಡೆದು ತವ ಗೆದ್ದ ಮೇಲೆ ವಾರ್ಡ್ನ ಹಿತ ಕಾಪಾಡಿಕೊಂಡು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಕಾಳಜಿಯನ್ನು ವಹಿಸುವ ಮೂಲಕ ಮತದಾರರ ಋಣ ತೀರಿಸಲು ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಖಲೀಲ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಶ್ರೀನಿವಾಸ್ ಅಂತ, ಕೋಲಾರ ನಗರದ 9ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿನ ಎಲ್ಲ ಮುಖಂಡರು ಎಲ್ ಖಲೀಲು, ಖುಷಿರಾಮತ್, ರಾಜ್ಯ ಅಧ್ಯಕ್ಷರು ಖುಷಿರಾಮತ್, ಗೌಸು ಎಲ್ಲ ಮುಖಂಡರ ಅಪ್ಪನ್ ಮಂಜು ಎಲ್ಲರ ಆಶೀರ್ವಾದದಿಂದ ಅವರು ನನ್ನ ಹೆಸರು ಇವೇ ನಿಂತ್ಕೋಬೇಕು ಈ ವಾರ್ಡಲ್ಲಿ ಅಂತ ಹೇಳಿದ್ದ ಒತ್ತಾಯದ ಮೇರೆಗೆ ನಾನು ಅಭ್ಯರ್ಥಿ ಆಗಿದ್ದೀನಿ. ನಮ್ಮ ಮುಖಂಡರಾದಂಥ ಈ ಭಾಗದ ಎಲ್ ಕಲ್ಲಿನವರು ನನ್ನನ್ನು ಈ ಭಾಗದಿಂದ ನಿಲ್ಲಿಸಿ ನನಗೆ ಕಾಂಗ್ರೆಸ್ ಪಿ ಫಾರಂ ಕೊಡಿಸಿದ್ದಾರೆ. ಆ ಕಾಂಗ್ರೆಸ್ ಪಿ ಫಾರಂಬಲ್ಲಿ ಈಗಾಗಲೇ ವಾರ್ಡಿನ ಎಲ್ಲ ಭಾಗಗಳಿಗೂ ಎಲ್ಲ ಮುಖಂಡರ ಮನೆಗಳಿಗೂ ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಕೊಂಡಿದ್ದಾರೆ. ಕೋಲಾರ ನಗರಸಭೆ ಸದಸ್ಯರ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ರೌತ್ ಶಂಕರಪ್ಪ 2ನೇ ವಾರ್ಡ್ನಲ್ಲಿ ಮತಯಾಚನೆ ನಡೆಸಿದ್ದಾರೆ. ಮುಂಬರುವ 12ರಂದು ನಡೆಯುವ ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ 2ನೇ ವಾರ್ಡ್ನಿಂದ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ವಾರ್ಡ್ನ ಜನತೆ ಪಕ್ಷಾತೀತವಾಗಿ ತನ್ನನ್ನು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಶಂಕರಪ್ಪ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ತಮ್ಮ ವಾರ್ಡ್ನಲ್ಲಿ ಬಿರುಸಿನ ಚುನಾವಣೆ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿ, ತಾವು ಕಾಂಗ್ರೆಸ್ಸಿನಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿಯುತ್ತಿರುವುದನ್ನು ನೋಡಿ ಪಕ್ಷದ ಹಿರಿಯರು ತಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ತಾವು ರಾಜಕೀಯ ಜೀವನದಲ್ಲಿ ಅನುಭವಿಗಳಾಗಿದ್ದು ಈ ಹಿಂದೆಯೇ 2 ಬಾರಿ ನಗರಸಭಾ ಸದಸ್ಯರಾಗಿ ಸಮರ್ಪಕವಾಗಿ ಸೇವೆ ಸಲ್ಲಿಸಿದ್ದು 10 ಹಲವು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೆ. ಈ ಬಾರಿ ಬಹುತೇಕ ಎಲ್ಲ ಜನಾಂಗದ ಬಂಧು ಬಾಂಧವರು ಇರುವ 2ನೇ ವಾರ್ಡಿನಲ್ಲಿನ ಮತದಾರರು ತಮ್ಮ ಹಿಂದಿನ ಸೇವೆ ಹಾಗೂ ನಿರಂತರವಾದ ಸಮಾಜ ಸೇವೆಯನ್ನು ಪರಿಗಣಿಸಿ ನನ್ನನ್ನು ಹಾರಿಸಿ ಕಳುಹಿಸುತ್ತಾರೆ ಎಂದರು. ಇವರೆಲ್ಲ ಮತದಾರರ ಆಶೀರ್ವಾದ ಪಡೆದು ತಾವು ಗೆದ್ದ ಮೇಲೆ ವಾರ್ಡ್ನ ಹಿತ ಕಾಪಾಡಿಕೊಂಡು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಕಾಳಜಿಯನ್ನು ವಹಿಸುವ ಮೂಲಕ ಮತದಾರರ ಋಣ ತೀರಿಸಲು ಶ್ರಮಿಸುತ್ತೇನೆ ಎಂದರು. ಗಾಂಧಿನಗರದ ಮೂಲಭೂತ ಸಮಸ್ಯೆಗಳಿಂದ ಬರುತ್ತಾ ಇದೆ. ಆ ಮೂಲಭೂತ ಸಮಸ್ಯೆಗಳು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಅಂತ ಈ ಹಿಂದೆ 2 ಬಾರಿ ಮನ್ಸೂರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದು ಅನುಭವ ಇದೆ. ಆ ಅನುಭವದ ಕೊರತೆ ಏನಿಲ್ಲ ನನಗೆ. ಅನುಭವದಿಂದ ಎಲ್ಲ ಅಭಿವೃದ್ಧಿಪಡಿಸುವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನನಗೆ ಸಹಕಾರ ನೀಡ್ತಾಯಿದ್ದಾರೆ. ಹಾಗೂ ನಮ್ಮ ಎಲ್ಲ ಗಾಂಧಿನಗರದ ಹಿರಿಯರು ಮತಬಾಂಧವರೆಲ್ಲ ಇವತ್ತು ಸೇರಿದ್ದೀವಿ. ಅವ್ರಿಗೆಲ್ರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೆ. ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗಾಂಧಿನಗರದ ಹಿರಿಯರು, ಎಲ್ಲ ಸರ್ವ ಜನಾಂಗವೂ ಸೇರಿ ನನಗೆ ಸಹಕಾರ ನೀಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕು ಅಂತೇಳಿ. ಚಿಂತಾಮಣಿ ತಾಲೂಕಿನ ಮುರುಘಾಮಲದಲ್ಲಿ ಇದೇ ತಿಂಗಳು 10 ಮತ್ತು 11ರಂದು ಉರುಸು ಕಾರ್ಯಕ್ರಮ ನಡೆಯಲಿದೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಾಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉರುಸು ಕಾರ್ಯಕ್ರಮ ಇದೇ ತಿಂಗಳು 10 ಮತ್ತು 11ರಂದು ಅದ್ದೂರಿಯಾಗಿ ನಡೆಯಲಿದೆ. 2 ದಿನಗಳ ಕಾಲ ನಡೆಯಲಿರುವ ಉರುಸ್ನಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಉರುಸ್ ಕಮಿಟಿಯ ವಿಶೇಷ ಅಧಿಕಾರಿ ಡಾಕ್ಟರ್ ಸೂಫಿಯಾನ್ ಅಹಮದ್ ತಿಳಿಸಿದರು. ಉರುಸ್ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ದರ್ಗಾ ಆವರಣದಲ್ಲಿ ನೀರಿನ ಸಮಸ್ಯೆ, ಸ್ವಚ್ಛತೆ ಕಾಪಾಡಲು ಹೆಚ್ಚಿನ ಪ್ರಯತ್ನ ಪಡುತ್ತಿದ್ದೇವೆ ಎಂದು ಹೇಳಿದರು. ನಾನು ಡಾಕ್ಟರ್ ಸೈಯದ್ ಸೂಫಿಯಾನ್, ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಡಿಪಾರ್ಟ್ಮೆಂಟ್ ಅಲ್ಲಿ ಚೀಫ್ ICU ಇಂಟೆನ್ಸಿವಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಳೆದ 3 ವರ್ಷದಿಂದ ನಾನು ಇಲ್ಲಿ ಮೆಂಬರ್ ಮತ್ತು ಒಂದು ಸ್ಪೆಷಲ್ ಆಫೀಸರ್ ಆಗಿ ಹುದ್ದೆಗೆ ನನಗೆ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಫ್ ವಕ್ಫ್ ಬೋರ್ಡಿಂದ ನನಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ನನ್ನ ಮತ್ತೆ ಇಲ್ಲಿ ಒಂದು 3 ದಿನ ನಾನು ಫ್ರೀ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸ್ತೀನಿ. ಅದರಲ್ಲಿ ನಾನು ಒಂದು 3,000-4,000 ಪೇಷಂಟ್ಸ್ಗೆ ಉಚಿತ ಡ್ರಗ್ಸ್ ಕೊಟ್ಟು, ಉಚಿತ ಟ್ರೀಟ್ಮೆಂಟ್ ಮಾಡಿ, ಮತ್ತು ಎಮರ್ಜೆನ್ಸಿ ಏನಿರುತ್ತೆ ರಾತ್ರಿಗೆ ನನ್ನ 24/7 ಆ್ಯಂಬುಲೆನ್ಸ್ ಇರುತ್ತೆ. ಸೊ ಅದರಿಂದ ನಾವು ಸೇವೆ ಸಲ್ಲಿಸಿ ಒಂದು ಇಲ್ಲಿ ಎಲ್ಲ ಏರ್ಪಾಟ್ಗಳಾಗಿದೆ ಆಲ್ರೆಡಿ. ಪೊಲೀಸ್ಗೆ ಮತ್ತು ನಮ್ಮ ಬೆಸ್ಕಾಮ್ ಅವ್ರಿಗೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆಲ್ಲ ಸ್ಪೆಷಲ್ ರಿಕ್ವೆಸ್ಟ್ ಕಳಿಸಿದ್ದೀವಿ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕಗೆ ನಾನು ಖುದ್ದಾಗಿ ಪರ್ಸ್ನಾಗೆ ಲೆಟ್ರ್ ಬರೆದಿದ್ದೀನಿ. ನಮಗೆ ಒಂದು ICU 24 hours ICU ಆ್ಯಂಬುಲೆನ್ಸ್ ಬೇಕು ಈ ಸತಿ ಅಂತ. ಸೊ ಅವರು ಸಹ ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾರಂತೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ನಮ್ಮ
ಲಾಸ್ಟ್ ಟೈಮ್ ಊರು ಸೊ ತುಂಬ ಚೆನ್ನಾಗಾಯಿತು. ಈ ಸತಿ ನಾವು ಅದರಿಂದ ಒಂದು ಜಾಸ್ತಿ ಜನಗಳಿಗೆ ಸೌಲಭ್ಯ ಮಾಡಿಕೊಡೋಣ, ಸಿ ಸಿ ಟಿವಿಗಳು ಕ್ಯಾಮ್ರಾಗಳು ಒಳ್ಳೆಯ ರೆಸೊಲ್ಯೂಷನ್ದು ಹೈ ರೆಸೊಲ್ಯೂಷನ್ದು ಹಾಕ್ಸೋಣ ಅಂತ ನಾನೊಂದು ಪ್ರಪೋಸಲ್ ಈಗ ಪಾಸ್ ಮಾಡಿದ್ದೀನಿ ಈಗ ಮೀಟಿಂಗಲ್ಲಿ. ಸೊ ದೇವ್ರ ದಯೆಯಿಂದ ಈ ಸತಿ ಏನು ಘಟನೆಗಳು ಆಗದಿರೋದಂಗೆ ಒಂದು ಉರುಸು ಒಂದು ಅಮ್ಮಾಜಾನ್ ಭವಾಜಿ ಒಂದು ಅದ್ದೂರಿಯಿಂದ ನಡೆಸಬೇಕು ಅಂತ ನಮ್ಮದು ಒಂದು ಆಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.